ದೇಶಕ್ಕಾಗಿ ಮಡಿದ ಮಹಾಪುರುಷರ ಸವಿ ನೆನಪಿಗಾಗಿ ನಿರ್ಮಾಣವಾಗ್ತಿರುವ ಅಮೃತ ಉದ್ಯಾನವನಕ್ಕೆ ನಾಡಿನ ಪುಣ್ಯಸ್ಥಳಗಳ ಮಣ್ಣನ್ನು ಶೇಖರಿಸಿ ದೆಹಲಿಗೆ ಕಳುಹಿಸಲಾಗ್ತದೆ. ದೇಶಾಭಿಮಾನಿಗಳು ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಪುಣ್ಯಸ್ಥಳಗಳಿಂದ ಮಣ್ಣನ್ನು ಶೇಖರಿಸಬೇಕೆಂದು ಸಂಸದ ಅಣ್ಣಸಾಹೇಬ ಜೊಲ್ಲೆ ಹೇಳಿದರು. ಇಲ್ಲಿನ ಬಿಜೆಪಿ ಕಚೇರಿಯಲ್ಲಿ ನನ್ನ ದೇಶ ನನ್ನ ಮಣ್ಣು ಅಭಿಯಾನಕ್ಕೆ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು. ಇಡೀ ದೇಶದ ಮಹಾಪುರುಷರಿರುವ ಜಾಗದ ಮಣ್ಣು ಅಮೃತ ಉದ್ಯಾನವನಕ್ಕೆ ಹೋಗಬೇಕೆಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವಾಗಿದೆ ಎಂದು ಹೇಳಿದರು. ನೆರಮಾಟಿ ಬೇರೆ ಇದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಎಲ್ಲರೂ ಕೂಡ ತಿಳಿಸಿದೆ. ನಾನೇನು ಹೇಳೋದು ಮುಂದಿದೆ, ಅದಕ್ಕಂತ ನಾನು ಮಾತಾಡೋದ್ರೆ ಈ ಮುಂದಿನ ಕಾರ್ಯಕ್ರಮ ಕೂಡ ಮಾಡ್ಕೊತೀನಿ. ಯಾಕಂದ್ರೆ ನಾವು ಏನು ಕಲಸಿಟ್ಟಿದಾರಲ್ಲ ಇದನ್ನು ಮಧ್ಯೆ ಕನೆಕ್ಟ್ ಮಾಡೋದಂದ್ರೆ ಇವತ್ತು ಮಹಾಪುರುಷರು ಇವತ್ತು ನಮ್ಮ ಇವತ್ತಿನ ಉದಾಹರಣೆ ಕುಡಿಸ್ತಿದ್ದಾರೆ ನೋಡ್ರಿ ಓದ್ತೀವಿ. ಇಲ್ಲೇ ಸಂಗೊಳ್ಳಿರಾಯಣ್ಣ ಅಂತದ, ಆಮೇಲೆ ಅಂಬೇಡ್ಕರ್ ಅವ್ರದ, ಬಸವ ಅವ್ರದ, ಅದೇ ಪ್ರಕಾರ ಶಿವಾಜಿ ಪುತ್ರರಾದ ಪುತ್ರ ಅಲ್ಲಿ ಚೆನ್ನಮ್ಮ ಮತ್ತು ಕೋರ್ಟ್ ಮೇಲೆ ಅಂಬೇಡ್ಕರ್ ಅವರು ಬಂದು ಹೋದ ಜಾಗ ಅಲ್ಲಿಂದೆಲ್ಲ ಮಣ್ಣನ್ನು ಅದರಲ್ಲಿ ಕನೆಕ್ಟ್ ಮಾಡ್ಕೊಂಡು ಇದನ್ನು ಈಗಾಗಲೇ ಪ್ರೋಗ್ರಾಮ್ ಸೆಪ್ಟೆಂಬರ್ 3-15 ನಮ್ಮ ಗ್ರಾಮ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೀಬೇಕಾಗ್ತದೆ. ಸುಮಾರು ಪ್ರತಿಯೊಂದು ಗ್ರಾಮದಲ್ಲಿ 75 ಸಸಿಯನ್ನು ನೆಡುವುದು ಮತ್ತು ಅಲ್ಲಿಂದ ಮಣ್ಣು ಕನೆಕ್ಟ್ ಮಾಡಿ ಮಂಡಲ ಮಟ್ಟದಲ್ಲಿ, ಮಂಡಲದಿಂದ ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಿಂದ ರಾಜ್ಯ, ರಾಜ್ಯದಿಂದ ದೇಶದವರೆಗೆ ಈ ಪ್ರಕಾರ ಈ ಒಂದು ಕಾರ್ಯಕ್ರಮ ಅಕ್ಟೋಬರ್ವರೆಗೆ ನಡೀತದೆ. ಕೊನೆಯದಾಗಿ ಈಗಾಗಲೇ ಅಂದರೆ ಹೇಳಿದ ಪ್ರಕಾರ ದೆಹಲಿಯಲ್ಲಿ ಏನು ನಮ್ಮ ಅಮೃತ ಉದ್ಯಾನವನವನ್ನು ಮಾಡ್ತಾ ಇದ್ದಾರೋ ಅಲ್ಲಿ ಅದನ್ನು ನಮ್ಮ ಮಣ್ಣನ್ನು ಹಾಕಿ ಅದನ್ನು ನಮ್ಮ ವೀರ ಪುರುಷರು ಏನಿದ್ದಾರೋ ಅಲ್ಲಿ ಕೂಡ ಕನೆಕ್ಟ್ ಮಾಡೋದಾಗಲಿ ಈ ಪ್ರಕಾರ ಅಲ್ಲಿ ಅದನ್ನು ಮುಗಿಸುವಂಥ ಒಂದು ಕಾರ್ಯಕ್ರಮ. ಈಗ ನಾವು ಯಾವ ಪ್ರಕಾರ ಹಿಂದೊಮ್ಮೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ಇವತ್ತೆಲ್ಲ ಊರುಗಳಲ್ಲಿ ಬಂದು ಇಟ್ಟಾಗಿ ಕೊಟ್ಟಿರ್ಬೋದು, ಕಲ್ಲು ಕೊಟ್ಟಿರ್ಬೋದು ಅಥವಾ ಕಬಿಣ ಕೊಟ್ಟಿರ್ಬೋದು, ಈ ಪ್ರಕಾರ ಎಲ್ಲರೂ ಕೊಟ್ಟಿದ್ದಾರಲ್ಲ, ಇದಕ್ಕೆ ಒಂದೇ ಒಂದು ಉದ್ದೇಶ ಅಂದ್ರೆ ಇವತ್ತು ಯಾರೋ 4 ಜನ ಕೂಡಿ ಕಾರ್ಯಕ್ರಮ ಮಾಡಬಹುದು. ಇದು ದೇಶ ಕೂಡ ಇದರಲ್ಲಿ ಭಾಗಿಯಾಗಿರಬೇಕು, ನಮ್ಮದು ನನ್ನದು ಅನ್ನೋದು ಭಾವನೆ ಬರಬೇಕು. ಈ ಪ್ರಕಾರವಾಗಿ ನಮ್ಮ ಪಕ್ಷದವರು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜಗತ್ ಪ್ರಕಾಶ್ ನಡ್ಡಾ ಅವರು ಮತ್ತು ಇನ್ನುಳಿದ ಎಲ್ಲ ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಇವತ್ತು ಅಮೃತ ಕಾಲ ಅಂತ ನಾವು ಇವತ್ತೇನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಈ ಕಾರ್ಯಕ್ರಮವನ್ನು ಹೆಂಬಟ್ಟು ಈಗಾಗಲೇ ಮಾಡ್ತಾ ಇದ್ದೀವಿ. ಯಾಕಂದ್ರೆ 2 ವರ್ಷ ನೋಡಿರ್ಬೋದು ವಿಷಯ ವಿನೂತನವಾದ್ರೆ ನಮ್ಮ 15 ಆಗಸ್ಟ್ ಸ್ವತಂತ್ರ ದಿನ ಬಂತಂದ್ರೆ ಹರ ಘರ್ ಜೆಂಡಾ ಅಂತ ಪ್ರಾರಂಭ ಆಗಿದೆ. ಯಾಕಂದ್ರೆ ಮೊದಲೇ ಜೆಂಡಾ ನಮ್ಮ ಮನೆಯಾಗ ಯಾವಾಗ ಎಲ್ಲೋ ಒಂದು ಊರಾಗ ಬಂದು ಜೆಂಡಾ ನೋಡ್ತಿದ್ದೇವೆ ನಾವು. ಇವತ್ತು ಪ್ರತಿಯೊಂದು ಮನೆ ದೇಶ ಮಾಡಿ ಇರ್ಬೇಕು ಅಂತಿರ್ಬೋದು. ಮತ್ತೆ 3 ದಿವಸ ಆಗೋದು ನಮ್ಮ ಮನೆ ಮೇಲೆ ಜೆಂಡಾ ಹರಿಸೋಕೆ ಪರ್ಮಿಷನ್ ಕೊಟ್ಟು ಇದನ್ನ ಎಲ್ಲರಿಗೂ ಕೂಡ ಈಗಾಗಲೇ ಒಂದು 2 ವರ್ಷದಿಂದ ಸತತವಾಗಿ ನಡ್ಕೋತ ಬಂದ್ರು. ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಇಡೀ ಜಗತ್ತಿನಲ್ಲಿ ತಾಯಿ ಎನ್ನುವ ಸಂಬೋಧನೆ ಮಾಡುವುದು ಭಾರತ ಮಾತ್ರ. ದೇಶದಲ್ಲಿ ಸಾಕಷ್ಟು ಆಕ್ರಮಣವಾದರೂ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಬಿಟ್ಟಿಲ್ಲ. ಮಹಾಪುರುಷರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ಮುನ್ನಡೆಯಲಾಗಿದೆ. ದೇಶಕ್ಕೋಸ್ಕರ ಅನೇಕ ಮಹನೀಯರು ಬಲಿದಾನವಾಗಿದೆ. ಮಣ್ಣಿಗಾಗಿ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ದೇಶದಲ್ಲಿ ವಾಜಪೇಯಿ ನಂತರ ಪ್ರಧಾನಿ ಮೋದಿ ಅವರು ದೇಶದ ದೈವೀ ಪುರುಷನಾಗಿ ದೇಶವನ್ನು ಮುನ್ನಡೆಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ನನ್ನ ದೇಶ ನನ್ನ ಮಣ್ಣು ಅಂತ ಹೇಳಿ ಒಂದು ಶ್ಲೋಗನ್ ಅಂತ ಇದನ್ನ ನೋಡಿದಾಗ ಎಷ್ಟು ಅಭಿಮಾನ ಅನ್ನಿಸ್ತದೆ ಅಂತಂದ್ರ ನಾವು ಹೇಳ್ತೇವಲ್ಲ ಪ್ರೌಡ್ ಫೀಲ್ ಮಾಡ್ತೇವೆ, ಅಭಿಮಾನ ಅನ್ನಿಸ್ತೈತಿ, ಒಂದು ಸಂತೋಷ ಅನ್ನಿಸ್ತೈತಿ ಅಂತಕ್ಕಂತ ಮಾತು ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಾಗ ಎಲ್ಲರಿಗೂ ಕೂಡ ಅನ್ನಿಸ್ತದೆ. ಈ ಭಾರತ ದೇಶಕ್ಕೂ ಕೂಡ ಬಹಳಷ್ಟು ಕಷ್ಟಗಳು ಬಂತು, ಸಂಕಷ್ಟಗಳು ಬಂತು, ಬೇರೆ ಬೇರೆ ದೇಶದ ಆಕ್ರಮಣ ಆಯಿತು, ಯಾವ್ಯಾವ ದೇಶದಿಂದ ಬ್ರಿಟಿಷರಿಂದ ಆಕ್ರಮಕ್ಕೆ ಒಳಗಾದಂತ ಈ ದೇಶ ನಾವು ಜಗತ್ತಿನ ನೋಡ್ತೀವಿ. ಬೇರೆ ಬೇರೆ ದೇಶಗಳ ಮೇಲೆ ಬೇರೆ ಬೇರೆ ದೇಶದ ಆಕ್ರಮಣ ಆದಾಗ ಯಾವ ದೇಶದ ಆಕ್ರಮಣ ಆಗಿರ್ತಿಲ್ಲ ಅದ ದೇಶದ ಸಂಸ್ಕೃತಿಯನ್ನ ಆ ಆಕ್ರಮಣಕ್ಕೆ ಮಾಡ್ಕೊಂಡಂತ ದೇಶದ ಮೇಲೆ ಆಗಿರುವಂತ ಉದಾಹರಣೆಗಳನ್ನ ನಾವು ನೋಡ್ತೀವಿ. ನಮ್ಮ ಭಾರತ ಮಾತೆ ಮೇಲೂ ಕೂಡ ಬಹಳಷ್ಟು ದೇಶಗಳು ಆಕ್ರಮಣ ಮಾಡಿದ್ರು, ಬ್ರಿಟಿಷರು ಆಕ್ರಮಣ ಮಾಡಿದ್ರು. ಆದ್ರೆ ಬೇರೆ ದೇಶಗಳ ತರ ಒಂದು ಬ್ರಿಟಿಷರ ಗುಲಾಮಗಿರಿಯಲ್ಲಿ ಅನುಭವಿಸಿ ನಾವು ನಮ್ಮ ಸಂಸ್ಕೃತಿಯನ್ನ ಬಿಟ್ಕೊಡ್ಲಿಲ್ಲ, ನಾವು ನಮ್ಮ ಸಂಸ್ಕಾರವನ್ನ ಬಿಟ್ಕೊಡ್ಲಿಲ್ಲ, ನಾವು ನಮ್ಮ ಆಧ್ಯಾತ್ಮಿಕತೆಯನ್ನ ಬಿಟ್ಕೊಡ್ಲಿಲ್ಲ, ಮತ್ತು ನಮ್ಮ ದೇಶದ ಇತಿಹಾಸವನ್ನ ನಾವು ಬದಲಾವಣೆ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತ ಯುವಕರು, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತ ಮಹಿಳೆಯರು, ಮಹಾತ್ಮ ಗಾಂಧೀಜಿ ಅವರನ್ನ ನೋಡ್ತೀವಿ, ದೀನ್ ದಯಾಳ್ ಉಪಾಧ್ಯಾಯ ಅವರನ್ನ ನೋಡ್ತೀವಿ,
ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರನ್ನ ನೋಡ್ತೀವಿ, ಸಂಗೊಳ್ಳಿ ರಾಯಣ್ಣನನ್ನ ನೋಡ್ತೀವಿ, ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸುಪುತ್ರಿ ರಾಣಿ ಕಿತ್ತೂರಿನ ಚೆನ್ನಮ್ಮನನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗೆ ನಮ್ಮ ಮೇಲೆ ಬೇರೆ ದೇಶಗಳು ಆಕ್ರಮಣ ಆದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಯುವಕರು, ಮಹಿಳೆಯರು, ಹಿರಿಯರು ಎಲ್ಲರೂ ಕೂಡ ಈ ದೇಶಕ್ಕೋಸ್ಕರ, ಈ ಮಣ್ಣಿಗೋಸ್ಕರ, ಈ ಪ್ರದೇಶದ ಪ್ರಜೆಗಳಿಗೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಬಲಿದಾನವನ್ನ ಕೊಟ್ಟಂತ ಇತಿಹಾಸ ನಾವು ಭಾರತದಲ್ಲಿ ನೋಡ್ತಾ ಬಂದಿದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ ಛತ್ರಪತಿ ಶಿವಾಜಿ ಮಹಾರಾಜರಿರ್ಬೋದು, ಅದೇ ರೀತಿ ಕೊಲ್ಲಾಪುರದ ಶಾಹು ಮಹಾರಾಜರು ಇರ್ಬೋದು, ಅಪ್ಪಕ್ಕ ರಾಣಿ ಇರ್ಬೋದು, ಆಮೇಲೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಲಕ್ಷಾಂತರ ಹೆಸರುಗಳನ್ನ ನಾವು ನಮ್ಮ ದೇಶದ ಇತಿಹಾಸದಲ್ಲಿ ನೋಡ್ತೀವಿ. ನಮ್ಮ ಮಣ್ಣಿಗಾಗಿ ಅವರು ತಮ್ಮ ಜೀವನವನ್ನ ಕೊಟ್ಟಂತ ಉದಾಹರಣೆಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಆದ್ರೆ ಇವತ್ತು ನಮ್ಮ ದೇಶದ ಇತಿಹಾಸದಲ್ಲಿ ನಮಗೆ ಸ್ವತಂತ್ರ ಬಂದು 77ನೇ ದಿನಾಚರಣೆಯನ್ನ ನಾವು ನೀವು ಮೊನ್ನೆ ಆಗಷ್ಟಕ್ಕೆ ಆಚರಣೆ ಮಾಡಿದ್ವಿ. ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಇದೆ, ಅಲ್ಲಿ ಬಂದು ತಗೋತೀವಿ. ಅಂಬೇಡ್ಕರ್ ಅವರ ಮೂರ್ತಿ ಇದೆ, ಅಲ್ಲಿ ಬಂದು ತಗೋತೀವಿ. ಛತ್ರಪತಿ ಶಿವಾಜಿಯವರ ಮೂರ್ತಿ ಇದೆ, ಅಲ್ಲಿ ಬಂದು ತಗೋತೀವಿ. ಚಂದಮ್ಮನ ಮೂರ್ತಿ ಇದೆ, ಅಲ್ಲಿ ಬಂದು ತಗೋತೀವಿ. ಇನ್ನೊಂದು ಯಾವುದು ಬಸವಣ್ಣನ ಮೂರ್ತಿ ಇದೆ, ಅಲ್ಲಿ ಬಂದು ತಗೋತೀವಿ. ಮತ್ತು ಏನೇನು ಇತಿಹಾಸದ ನಮ್ಮ ಚಿಕ್ಕೋಡಿಯಲ್ಲಿ ಇರ್ಬೋದು ಅಥವಾ ಪ್ರತಿಯೊಂದು ಹಳ್ಳಿಯಲ್ಲಿ ಏನೇನು ಈ ತರದ ಒಂದು ಸೇವೆಗಳಾಗಿದ್ದಾವೆ ಎಲ್ಲ ಹಳ್ಳಿಯಿಂದ ಮಣ್ಣವನ್ನ ಇವತ್ತು ಸಂಗ್ರಹ ಮಾಡಿ ಅದು ದಿಲ್ಲಿಗೆ ಕಳಿಸಿ ಆ ಅಮೃತ ವಾಟಿಕಾದಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಒಂದು ಪವಿತ್ರ ಮಣ್ಣು ಕೂಡ ಅಲ್ಲಿ ಹೋಗುವಂತ ಕಾರ್ಯ ಇವತ್ತು ನಡೀತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಇದಕ್ಕೆ ತಮ್ಮ ಊರುಗಳಲ್ಲಿ ತಮ್ಮ ಪಂಚಾಯತ್ಗಳಲ್ಲಿ ಈ ಕಾರ್ಯ ಮಾಡಬೇಕು ಅಂತ ಕೇಳ್ತಾ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಮಾತನಾಡಿ, ಜಿಲ್ಲಾ ಹಂತದಲ್ಲಿ ಮಣ್ಣು ಸಂಗ್ರಹ ಕಾರ್ಯ ನಡೆಯುತ್ತದೆ, ನಂತರ ತಾಲೂಕು ಮತ್ತು ಮಂಡಲ ಹಂತದಲ್ಲಿ ಮಣ್ಣು ಸಂಗ್ರಹವಾಗಿ ದೆಹಲಿಗೆ ಕಳುಹಿಸಲಾಗುತ್ತದೆ. ಬಿಜೆಪಿ ಸಕ್ರಿಯ ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಈ ಒಂದು ವಿಶೇಷ ಕಾರ್ಯಕ್ರಮ ದೇಶ ಮತ್ತು ದೇಶದ ಸಂಸ್ಕೃತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ತೆಗೆದುಕೊಂಡಂತ ಇದೊಂದು ಅಭಿಯಾನ. ನಮ್ಮ ದೇಶದ ಕ್ಯಾಪಿಟಲ್ ಡೆಲ್ಲಿಯಲ್ಲಿ ಒಂದು ಉದ್ಯಾನವನ ನಿರ್ಮಿಸುತ್ತಾ ಇದ್ದಾರೆ. ಇದು ಸ್ವತಂತ್ರದ 75 ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಈ ಒಂದು ಉದ್ಯಾನ ನಿರ್ಮಿಸಲಾಗುತ್ತಿದೆ. ಈ ಉದ್ಯಾನದ ವೈಶಿಷ್ಟ್ಯ ಏನಂದ್ರೆ ಇದರ ಹೆಸರು ಅಮೃತ ವಾಟಿಕ. ಅಮೃತ ವಾಟಿಕ ಇದು ನಮ್ಮ ದೇಶದ ಅನೇಕ ಜನರು ಹುತಾತ್ಮರ ಅರ್ಥ ಒಂದು ನೆನಪಿನಲ್ಲಿ ಸ್ಮರಣೆಯಲ್ಲಿ ಈ ಉದ್ಯಾನವನ್ನು ನಿರ್ಮಿಸ್ತಾ ಇದ್ದಾರೆ. ಈ ಉದ್ಯಾನಕ್ಕೆ ಇಡೀ ನಮ್ಮ ದೇಶದಿಂದ ಪ್ರತಿ ಮನೆ ಮನೆ, ಪ್ರತಿ ಹಳ್ಳಿ ಹಳ್ಳಿಗಳಿಂದ, ಪಂಚಾಯತ್ಗಳಿಂದ, ಮಂಡಳಗಳಿಂದ, ನಮ್ಮ ಎಲ್ಲ ರಾಜ್ಯಗಳಿಂದ ಸ್ವಲ್ಪ ಸ್ವಲ್ಪ ಅಲ್ಲಿಯ ಮಣ್ಣನ್ನು ದಿಲ್ಲಿಗೆ ನಾವು ಬಳಸಬೇಕು. ಆ ನಿಟ್ಟಿನಲ್ಲಿ ಈಗ ನಾವು ಕಳಸಗಳನ್ನು ಇಟ್ಟಿದ್ದೀವಿ. ಇವತ್ತಿನಿಂದ ಗ್ರಾಮ ಗ್ರಾಮಗಳಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡುತ್ತೀವಿ. ಪ್ರತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಗಿ ಮಣ್ಣು ಅವರೆಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಮಣ್ಣು ಇದರಲ್ಲಿ ಸಂಗ್ರಹ ಮಾಡಿ ಮಂಡಳದಿಂದ ಒಂದು 100 ಜನ ಉಸ್ತುವಾರಿಗಳನ್ನು ಆ ಕಳಶವನ್ನು ತಗೊಂಡು ಜಿಲ್ಲೆಗೆ ಇಲ್ಲಿ ಇಡ್ತಾರೆ. ಇಲ್ಲಿಂದ ಇದು 15 ಸೆಪ್ಟೆಂಬರ್ವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಅಕ್ಟೋಬರ್ 3ರಿಂದ 15ರವರೆಗೆ ಇದೆಲ್ಲ ಸಂಗ್ರಹವಾದ ಎಲ್ಲ ಕಳಶಗಳನ್ನು ಬೆಂಗಳೂರಿಗೆ ಕಳಿಸ್ತೀವಿ. ಅಲ್ಲಿ ಅಲ್ಲಿಂದ ಡೆಲ್ಲಿಗೆ ಸುಮಾರು ಅಕ್ಟೋಬರ್ ಕೊನೆಯ ವಾರದಲ್ಲಿ ಅಥವಾ ನವೆಂಬರ್ ಮೊದಲನೇ ವಾರದಲ್ಲಿ ಇದು ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ನಡೆಯಲಿದ್ದು ಇವತ್ತಿನ ದಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು
ಅವರ ಕ್ರಿಯಾಶೀಲತೆಯಿಂದ ನಮ್ಮ ಭಾರತ ದೇಶ ಯಾವ ಸ್ಥಿತಿಯಲ್ಲಿ ಇವತ್ತು ನಾವು ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದ್ದಂತ ಮಾತು. ಉದಾಹರಣೆಗಾಗಿ ಆಗಸ್ಟ್ 23ನೇ ತಾರೀಕು ದಿನ ಒಂದು ಇತಿಹಾಸವನ್ನು ನಿರ್ಮಿಸಿದ ನಮ್ಮ ಭಾರತ ಒಂದು ಹೆಮ್ಮೆಯ ಸಂಗತಿ. ಇದರ ಶ್ರೇಯ ನಾವು ಎಲ್ಲ ಭಾರತೀಯರ ಜೊತೆಗೆ ನಮ್ಮ ಪ್ರಧಾನಮಂತ್ರಿಯವರಿಗೂ ಕೊಡ್ತೀವಿ. ಯಾಕಂದ್ರೆ ನೀವೆಲ್ಲರೂ ಅವರನ್ನು ನಿಮ್ಮ ಒಂದು ಓಟಿನಿಂದ ಆಯ್ಕೆ ಮಾಡಿದ್ದಕ್ಕೆ ಇವತ್ತು ಅವರು ಈ ದೇಶಕ್ಕೆ ನಿರಂತರವಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ದೇಶವನ್ನು ಇನ್ನಷ್ಟು ಉತ್ತಮಕ್ಕೆ ಏರಿಸ್ತಾ ಇದ್ದಾರೆ ಎನ್ನುವುದು ನಮ್ಮೆಲ್ಲರಿಗೂ ಗಮನಕ್ಕಿದೆ. ವೇದಿಕೆ ಮೇಲೆ ವಿಭಾಗೀಯ ಪ್ರಭಾರಿ ಚಂದ್ರಶೇಖರ ಕವಟಗಿ, ವಿಭಾಗ ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ಅಕ್ಕಲಕೂಟ, ಪುರಸಭೆ ಮಾಜಿ ಅಧ್ಯಕ್ಷ ಜಗದೀಶ್ ಕವಟಗಿಮಠ, ಪುರಸಭೆ ಮಾಜಿ ಅಧ್ಯಕ್ಷ ಪ್ರವೀಣ್ ಕಾಂಬ್ಳಿ, ಮಾಜಿ ಉಪಾಧ್ಯಕ್ಷ ಸಂಜಯ ಕವಟಗಿಮಠ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ, ಅಶೋಕ್ ಹರಗಾಪುರೆ, ಪ್ರಭು ಡಬ್ಬನ್ನವರ ವಿಜಯ ಇಟಗೋನಿ, ನಾಗರಾಜ ಮೇದಾರ, ಯುವ ಘಟಕದ ಜಿಲ್ಲಾಧ್ಯಕ್ಷ ದೀಪಕ್ ಪಾಟೀಲ್, ಶಕುಂತಲ ಡೋಣವಾಡೆ ಮುಂತಾದವರಿದ್ದರು.